ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಸ್ಕಾರಗಳು. ಗೋಣಿ ಕಪೂರ್ ಸರ್, ವೆಲ್ಕಮ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸರ್. ಸುನಿಲ್ ಪುರಾಣಿಕರವರೇ, ಜಯಪ್ರದ ಮೇಡಮ್ ಅವರೇ, ಜಯರಾಜ್ ಸರ್, ಅಜಿತ್ ಪ್ರಭುದೇವ್ ಅವರೇ, ಸೋನು ನಿಗಮ್ ಅವರು ನಮ್ಮ ಬ್ಯಾಕ್ ಸ್ಟೇಜಲ್ಲಿ ಇರಬೇಕು, ಅವ್ರಿಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ಆಲ್ ದ ಲವ್ಲಿ ಪೀಪಲ್ ಅವ್ರ ದೇ, ಹಾಯ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ನಿಮಗೂ ನಮಸ್ಕಾರ ಕಣ್ರಪ್ಪ. ತುಂಬ ಲೇಟಾಗಿದೆ, ಜಾಸ್ತಿ ಮಾತಾಡೋಣ, ಒಂದೇ ಒಂದು ಹೇಳ್ತೀನಿ. ಸಿನಿಮಾ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಆವರಿಸ್ಕೊಂಡ್ಬಿಡ್ತು, ಸಿನಿಮಾ ಜೀವನಕ್ಕೆ ಸ್ಫೂರ್ತಿ ಕೊಡ್ತು, ಸಿನಿಮಾ ಹೊಟ್ಟೆಗೆ ಅನ್ನ ಕೊಡ್ತು, ಸಿನಿಮಾ ಸಮಾಜದಲ್ಲಿ ಸ್ಥಾನ ಕೊಡ್ತು, ಸಿನಿಮಾ ಬದುಕೋಕೆ ಒಂದು ರೀಸನ್ ಕೊಡ್ತು. ಸೊ ಅಂಥ ಸಿನಿಮಾನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ, ಜೋರಾಗಿ ಸೆಲೆಬ್ರೇಟ್ ಮಾಡೋಣ. ಒಂದು ಆಸೆ ಇದೆ ನನಗೆ, ಇದು ಪಲ್ಲವಿ ಥಿಯೇಟ್ರಲ್ಲಿ ನಡೀತಾ ಇತ್ತು ಈ ಫಿಲ್ಮ್ ಫೆಸ್ಟಿವಲ್ ಮೊದಲು, ಆಗ ನಾನು ಹೋಗಿ ಸಿನಿಮಾ ನೋಡ್ತಾ ಇದ್ದೆ. ಮುಖ್ಯಮಂತ್ರಿಗಳೇನಿದ್ದಾರೆ, ಒಂದು ರಿಕ್ವೆಸ್ಟ್ ಹಾಕ್ಬಿಡ್ತೀನಿ ಸರ್. ತುಂಬ ಕನಸುಗಳಿದೆ ಸರ್ ಹುಡುಗರಿಗೆ, ಕರ್ನಾಟಕದಲ್ಲಿ ಹುರುಪಿದೆ, ಶಕ್ತಿ ಇದೆ. ಒಂದು ಸ್ಟುಡಿಯೋ ಕಟ್ಸ್ಕೊಡಿ ಸರ್, ದೊಡ್ಡದಾಗಿ. ಕಾಲದಿಂದ ಅದು ಬರೀ ಅಲ್ಲೊಂದಷ್ಟು ಎಕರೆ ಬಂತಂತೆ, ಇಲ್ಲೊಂದಷ್ಟು ಎಕರೆ ಬಂತಂತೆ, ಈ ಜಾಗ ಆ ಜಾಗ ಹಂಗೆ ಹೋಗ್ತಾನೆ ಇದೆ ಸರ್. ಎಲ್ಲೋ ಬೇರೆ ಹೋಗಿ ಹೋಗ್ಬಿಟ್ಟು ನಾವು ಕೆಲಸ ಮಾಡಬೇಕು, ಅದೆಲ್ಲೋ ಹೋಗಿ ಬೇರೆ ಒಂದು ಸಿಸ್ಟಮಲ್ಲಿ ನಾವು ಇದಾಗಬೇಕು. ಕೊಡಿ ಸರ್ ಶಕ್ತಿ. ಟ್ಯಾಕ್ಸ್ ರೂಪದಲ್ಲಿ ಎಷ್ಟು ವಾಪಸ್ ಕೊಡ್ತೀವಿ ಅಂದರೆ ತುಂಬ ಖುಷಿ ಆಗ್ಬಿಡ್ಬೇಕು. ಇಡೀ ಉದ್ಯಮನೂ ಬೆಳೆಯುತ್ತೆ, ಆ್ಯಂಡ್ ಇಡೀ ಒಂದು ರಾಜ್ಯ ಒಂದು ಮಾರ್ಕ್. ನೀವೇನು ಹೇಳಿದ್ರಿ, 70ನೇ ದಶಕದಲ್ಲಿ ಕನ್ನಡ ಚಿತ್ರರಂಗದ ಒಂದು ಯುಗ ಇತ್ತು ಅಂತ, ಆ ಕೆಲಸ ಮಾಡುವಂಥ ಸಾಕಷ್ಟು ಹುಡುಗರು ಇಲ್ಲೇ ಇರ್ತಾರೆ ಸರ್. ಶಕ್ತಿ ತುಂಬಬೇಕು ಸರ್ ಅವ್ರಿಗಷ್ಟೇ. ಆಮೇಲೆ ನಾವು ಹೆಂಗಾಗಿದ್ದೀವಿ ಅಂದರೆ, ಆ 70ನೇ ದಶಕ ಆಗ್ಬೋದು, ಹಳೆ ಇದರಲ್ಲಿ ಚೆನ್ನೈಯಲ್ಲಿ ಎಲ್ಲ ನಡೀತಾ ಇತ್ತು, ಕಲಿಯೋದಕ್ಕೆ ಅವ್ರಿಗೆ ಜಾಗ ಇತ್ತು. ಬೇರೆ ಬೇರೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಒಂದು ಸಿನಿಮಾ ಕೆಲಸ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು. ಬಟ್ ಈಗ ಹೆಂಗಾಗಿದೆ ಅಂದರೆ, ಎಲ್ಲರೂ ಏಕಲವ್ಯಗಳಾಗ್ಬಿಟ್ಟಿದ್ದೀವಿ. ನಾವೇ ಎಲ್ಲೋ ನೋಡಿಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಕಲಿತು ಅದರಿಂದ ಬೇರೆಯವ್ರ ಜೊತೆ ಹೋಗಿ ಕಂಪೀಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಶಕ್ತಿ ಕೊಡಿ ಸರ್, ಒಳ್ಳೆ ಇನ್ಸ್ಟಿಟ್ಯೂಷನ್ಗಳು, ಎಜುಕೇಷನ್ ನಮ್ಮೆಲ್ಲ ಹುಡುಗರುಗಳಿಗೆ. ಯಾಕಂದರೆ ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದರೆ ಬೆಂಗಳೂರಲ್ಲಿ ಸೂಪರ್ ಅಪ್ಪ ಅಂತಾರೆ. ಯಾಕಂದರೆ ಅಲ್ಲಿ ಸಂಬಳ ಬರುತ್ತೆ ಅಂತ ಅಪ್ಪ ಅಮ್ಮ ತಗೊಂಡೋಗಿ ಎಲ್ಲರೂ ತಳ್ಳಿ ತಳ್ಳಿ ಬೆಳೆಸ್ಬಿಟ್ಟಿದ್ದಾರೆ. ನಮ್ಮ ಹುಡುಗರು ಬುದ್ಧಿವಂತರಿದ್ದಾರೆ, ರೈಟ್ರ್ಗಳು ಬರ್ತಾರೆ, ಡೈರೆಕ್ಟರ್ಗಳು ಬರ್ತಾರೆ, ಕ್ಯಾಮ್ರಾಮ್ಯಾನ್ಗಳು ಬರ್ತಾರೆ, ಆಳ್ತಾರೆ ಸರ್ ಇಂಡಿಯನ್ ಸಿನಿಮಾನ. ನಿಮ್ಮ ಕಾಲದಲ್ಲಿ ಒಂದು ಮಾಡಿಕೊಡಿ ಅಷ್ಟೇ ಸರ್ ನನ್ನ ರಿಕ್ವೆಸ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.